ಸದ್ಯ ಬ್ರೇಕಿಂಗ್ ನ್ಯೂಸ್ ಒಂದು ಲಭ್ಯ ಆಗ್ತಾ ಇದೆ. ಹರಿಹರದಲ್ಲಿ ಹುತಾತ್ಮ ಯೋಧನ ನಿವಾಸಕ್ಕೆ ಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಹರಿಹರದಲ್ಲಿ ರೋಡ್ ಶೋ ನಡೆಸ್ತಾ ಇರುವಂತಹ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹರಿಹರದಲ್ಲಿ ಹುತಾತ್ಮ ಯೋಧ ಜಾವೀದ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಕುಟುಂಬದ ಜೊತೆ ಕೆಲ ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ ರಾಹುಲ್ ಗಾಂಧಿ. ಹರಿಹರದಲ್ಲಿ ರೋಡ್ ಶೋ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹುತಾತ್ಮ ಯೋಧನ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹರಿಹರದ ಮೃತ ಸೇನಾನಿ ಜಾವೀದ್ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಕುಟುಂಬದ ಜೊತೆ ಕೆಲ ಕ್ಷಣ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ರಾಕೇಶ್. ರಾಕೇಶ್, ಹರಿಹರದಲ್ಲಿ ಹುತಾತ್ಮ ಯೋಧನ ನಿವಾಸಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟಿದ್ದಾರೆ, ಈ ಸಂಬಂಧ ಸದ್ಯದ ಅಪ್ಡೇಟ್ಸ್ ಏನು ಲಭ್ಯ ಇದೆ? ಹರಿಹರದಲ್ಲಿ ಅಂದ್ರೆ ಕಳೆದ ಫೆಬ್ರವರಿಯಲ್ಲಿ ನಡೆದಂತಹ ಪೋಖ್ರಾನಿನ ಒಂದು ಫೈರಿಂಗ್ ವೇಳೆಯಲ್ಲಿ ಹುತಾತ್ಮರಾದಂತಹ ಯೋಧ ಜಾವೀದ್ ಅವರ ಕುಟುಂಬಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿದ್ರು. ಹರಿಹರದ ರೋಡ್ ಶೋ ವೇಳೆ ಅಲ್ಲೇ ಅಂದ್ರೆ ಹರಿಹರದಿಂದ ದೊಡ್ಡಬಾತಿ ಮಾರ್ಗವಾಗಿ ತೆರಳುವಂತಹ ಸಂದರ್ಭದಲ್ಲಿ ಮಾರ್ಗ ಬದಿಯಲ್ಲೇ ಇದ್ದಂತಹ ಜಾವೀದ್ ಅವರ ನಿವಾಸದ ಬಳಿ ಬಸ್ ನಿಲ್ಲಿಸಿದಂತಹ ರಾಹುಲ್ ಗಾಂಧಿ ಮುಖ್ಯಮಂತ್ರಿಗಳು ಹಾಗೆ ಇತರ ಮುಖಂಡರುಗಳ ಜೊತೆ ತೆರಳಿ ಜಾವೀದ್ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಹೇಳಿದ್ರು. ಇದಕ್ಕೂ ಮೊದಲು ರೋಡ್ ಶೋ ನಡೆದಂತಹ ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರವನ್ನ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ತಿಳಿಸಿದ್ರು. ಹೀಗಾಗಿ ವಿಚಾರವನ್ನ ಮನಗಂಡಿದ್ದ ರಾಹುಲ್ ಗಾಂಧಿ ಜಾವೀದ್ ಅವರ ಕುಟುಂಬದ ಬಳಿ ತೆರಳಿ ಕೆಲಕ್ಷಣ ಕುಳಿತು ಅವರ ಜೊತೆ ಸಾಂತ್ವನದ ನುಡಿಗಳನ್ನಾಡಿ ಜಾವೀದ್ ಅವರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನಾಡಿ ಅಲ್ಲಿಂದ ಮತ್ತೆ ತಮ್ಮ ರೋಡ್ ಶೋವನ್ನ ಮುಂದುವರಿಸಿದ್ದಾರೆ. ನವ್ಯ, ಧನ್ಯವಾದ ರಾಕೇಶ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ದಾವಣಗೆರೆಯ ಮಲೆ ಬೆನ್ನೂರಿನಲ್ಲಿ ರೋಡ್ ಶೋ ನಡೆಸಿದ ಬಳಿಕ ಇದೀಗ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ದಾವಣಗೆರೆಯ ಹರಿಹರದಲ್ಲಿ ರೋಡ್ ಶೋನ ನಡೆಸ್ತಾ ಇದ್ದಾರೆ. ರೋಡ್ ಶೋದ ಸಂದರ್ಭದಲ್ಲಿ ಅವರು ಮೊನ್ನೆಯಷ್ಟೇ ಹುತಾತ್ಮರಾದಂಥ ಯೋಧರ ನಿವಾಸಕ್ಕೆ ಭೇಟಿ ಕೊಟ್ಟು ಅವರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳಿದರು. ಹರಿಹರದ ರೋಡ್ ಶೋದ ಮೂಲಕ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ನಡೆಯಲಿದೆ. ಈ ಒಂದು ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಜನರನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ಆರಂಭಗೊಳ್ಳಲಿದೆ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಜನ ನೆರೆದಿದ್ದಾರೆ. ರಾಹುಲ್ ಅವರ ಮಾತುಗಳನ್ನ ಕೇಳಿಸಿಕೊಳ್ಳುವುದಕ್ಕೆ ಅವರೆಲ್ಲ ಕಾತುರದಿಂದ ಕಾಯುತ್ತಿದ್ದಾರೆ.